Hello friends, welcome to Are You Ready to Study channel. Friends, Lamborghini ಕಾರ್ನ ತಯಾರಿಸಕ್ಕೆ ಒಂದು ಕಾರಣನೇ ಇತ್ತಂತೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಬದುಕಿದ ವ್ಯಕ್ತಿ ಯಾರು ಗೊತ್ತಾ? ಎಲ್ಲಾ ಕಂಪನಿ ಬ್ಲೇಡ್ ಡಿಸೈನ್ ಒಂದೇ ತರ ಯಾಕೆ ರೆಡಿ ಮಾಡ್ತಾರೆ? ಈ ವ್ಯಕ್ತಿನ 8 ರಾಜ್ಯದ ಪೊಲೀಸ್ ಹುಡುಕ್ತಾ ಇದ್ರು. ಇಂತಹ 10 ಇಂಟರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಕೆ ಈ ವಿಡಿಯೋನ ಫುಲ್ ನೋಡಿ. ಫ್ಯಾಕ್ಟ್ ನಂಬರ್ 10. ಒಬ್ಬ ಟ್ರ್ಯಾಕ್ಟರ್ ಕಂಪನಿ ಓನರ್ ಗೆ ಲಕ್ಸುರಿ ಕಾರ್ನ ತಗೋಬೇಕು ಅಂತ ಆಸೆ ಇರುತ್ತೆ. ಆ ಆಸೆನ ಈಡೇರಿಸ್ಕೊಳ್ಳೋಕೋಸ್ಕರ ಆ ಕಾಲದ ತುಂಬಾ ಲಕ್ಸುರಿಯಾದ ಫೆರಾರಿ 250 ನ ತಗೊಳ್ತಾರೆ. ಆ ಕಾರ್ನ ಓಡಿಸ್ತಾ ಇದ್ದಂಗೆ ಕ್ಲಚ್ ಅಲ್ಲಿ ಏನೋ ಪ್ರಾಬ್ಲಮ್ ಇರೋ ತರ ಫೀಲ್ ಆಗಿ ಆ ಪ್ರಾಬ್ಲಮ್ ನ ಫೆರಾರಿ ಕಾರ್ ಓನರ್ ಆದ ಎನ್ಸೋ ಫೆರಾರಿ ಹತ್ರನೇ ಹೇಳಕ್ ಹೋಗ್ತಾರೆ. ಆದ್ರೆ ಈ ವಿಷಯ ಎನ್ಸೋ ಫೆರಾರಿಗೆ ಇಷ್ಟ ಆಗದೆ ಅವ್ರನ್ನ ಅವಮಾನ ಮಾಡೋ ತರ ಟ್ರ್ಯಾಕ್ಟರ್ ಓಡಿಸೋ ನಿನ್ಗೆಲ್ಲ ಫೆರಾರಿನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಫೆರಾಶಿಯೋ ಲ್ಯಾಂಬೋರ್ಗಿನಿ ಮನಸ್ಸಲ್ಲಿ ಏನ್ ಬರುತ್ತೆ ಅಂದ್ರೆ ಈ ಫೆರಾರಿ ಕಾರ್ಗಿಂತ ಒಂದು ದೊಡ್ಡ ಕಾರ್ ಕಂಪನಿನ ರೆಡಿ ಮಾಡಬೇಕು ಅಂತ ಅನ್ಕೊಳ್ತಾರೆ. ಆಮೇಲೆ ಅವರು ಅದೇ ತರ ಒಂದು ದೊಡ್ಡ ಕಾರ್ ಕಂಪನಿನ ಸ್ಥಾಪಿಸ್ತಾರೆ. ಆ ಕಾರ್ ಹೆಸರೇ ಲ್ಯಾಂಬೋರ್ಗಿನಿ. ಈ ವಿಡಿಯೋ ನೋಡ್ತಿರೋ ನಿಮ್ಗೆ ಲ್ಯಾಂಬೋರ್ಗಿನಿ ಇಷ್ಟನ ಫೆರಾರಿ ಕಾರ್ ಇಷ್ಟನ ಅಂತ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 9. ಇಂಡಿಯಾದಲ್ಲಿ ಒಂದು ಗ್ರಾಮಕ್ಕೆ ಸ್ನ್ಯಾಪ್ ಡೀಲ್ ನಗರ ಅಂತಾನೆ ಹೆಸರಿಟ್ಟಿದ್ದಾರೆ. ಸ್ನ್ಯಾಪ್ಡೀಲ್ ಅನ್ನೋದು ಒಂದು ಆನ್ಲೈನ್ ಶಾಪಿಂಗ್ ಆ್ಯಪ್ ಅಲ್ವಾ? ಇದನ್ನ ಯಾಕೆ ಒಂದು ಗ್ರಾಮಕ್ಕೆ ಹೆಸರಾಗಿ ಇಟ್ಟಿದ್ದಾರೆ ಅಂತ ಅನ್ಕೊಂಡ್ರಿ ಅಂದರೆ ಅದಕ್ಕೆ ಕಾರಣ ಈ ಸ್ನ್ಯಾಪ್ಡೀಲ್ ಕಂಪ್ನಿಯವರು ಈ ಶಿಪ್ ನಗರಕ್ಕೆ 15 ಹ್ಯಾಂಡ್ ಪಂಪ್ಗಳನ್ನ ಇಟ್ಕೊಟ್ಟಿದ್ದಾರೆ. ಅದಕ್ಕೆ ಸ್ನ್ಯಾಪ್ಡೀಲ್ ಕಂಪ್ನಿಯವ್ರಿಗೆ ಥ್ಯಾಂಕ್ಸ್ ಹೇಳೋ ಥರ ಆ ಗ್ರಾಮಕ್ಕೆ ಸ್ನ್ಯಾಪ್ಡೀಲ್ ನಗರ ಅಂತಲೇ ಹೆಸರಿಟ್ಟಿದ್ದಾರೆ. ಫ್ಯಾಕ್ಟ್ ನಂಬರ್ 8. ನಟ್ವರ್ಲಾಲ್, ಇವ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಇವರೊಬ್ಬರು ಟಾಪ್ ನಾಂಚ್ ಕ್ರಿಮಿನಲ್. ಇದುವರೆಗೂ ಫಾರಿನರ್ಸ್ನ ಯಾಮಾರಿಸಿ ತಾಜ್ ಮಹಲ್, ರೆಡ್ ಫೋರ್ಟ್, ಪಾರ್ಲಿಮೆಂಟ್ನೆಲ್ಲ ಎಷ್ಟೋ ಕೋಟಿಗೆ ಮಾರಿದಾರಂತೆ. ಅದೂ ಅಲ್ಲದೆ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಥರ 18 ಜನದ ಸೈನು ಇವರೊಬ್ಬರೇ ಹಾಕಿ ಆ ಡಾಕ್ಯುಮೆಂಟ್ಸ್ನೂ ಪಾಸ್ ಮಾಡಿದ್ದಾರೆ. ನಟ್ವರ್ಲಾಲ್ ಮೇಲೆ 100 ಕೇಸ್ಗಿಂತ ಜಾಸ್ತಿ ಕೇಸ್ಗಳಿತ್ತಂತೆ. ಆ್ಯಂಡ್ 8 ಸ್ಟೇಟ್ ಪೊಲೀಸರು ಅವ್ರನ್ನ ಹುಡುಕ್ತಿದ್ರಂತೆ. ಒಂದು ಸಲ ಅವ್ರನ್ನ ಹಿಡಿದು ಕೋರ್ಟಲ್ಲಿ ನಿಲ್ಲಿಸಿದಾಗ 113 ವರ್ಷ ಜೈಲಲ್ಲಿ ಇರಬೇಕು ಅಂತ ಜಡ್ಜ್ಮೆಂಟ್ ಆಗುತ್ತೆ. ಆದರೆ ಅವರು 8 ಸಲ ಜೈಲಿಂದ ಸಕ್ಸಸ್ಫುಲ್ ಆಗಿ ತಪ್ಪಿಸ್ಕೊಂಡಿದ್ದಾರೆ. ಫ್ಯಾಕ್ಟ್ ನಂಬರ್ 7. ಈ ಫ್ಯಾಕ್ಟು ನಿಜವಾಗ್ಲೂ ಇವ್ರ್ಯಾರ್ಗೂ ಈ ರೇಂಜ್ಗೆ ಅನಿಸುತ್ತೆ. ನಾಗ್ಪುರಲ್ಲಿ ಇದ್ದ ಡಾಕ್ಟರ್ ಶ್ರೀಕಾಂತ್ ಜಿಜಿಕರ್ ಇಂಡಿಯಾದ ಮೋಸ್ಟ್ ಕ್ವಾಲಿಫೈಡ್ ಪರ್ಸನ್. ಯಾಕಂದರೆ ಇವರೊಬ್ಬರು IAS ಆಫೀಸರ್, IPS ಆಫೀಸರ್, ಲಾಯರ್, ಡಾಕ್ಟರ್, ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜಲ್ಲಿ ಒಂದು ಡಿಗ್ರಿ, ಫೋಟೋಗ್ರಾಫರ್, ರೇಡಿಯೋ ಆಪರೇಟರ್, ಆ್ಯಕ್ಟರ್ ಆ್ಯಂಡ್ 25 ವರ್ಷದಲ್ಲೇ ಯಂಗೆಸ್ಟ್ MLA, 28 ಗೋಲ್ಡ್ ಮೆಡಲ್, 25 ಡಿಗ್ರಿ. ಕೊನೆಯದಾಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿ ನೋಡಿದಾಗ ಅವ್ರ ಪರ್ಸ್ನಲ್ ಲೈಬ್ರರಿಲಿ 52,000 ಬುಕ್ಸ್ ಇತ್ತಂತೆ. ಫ್ಯಾಕ್ಟ್ ನಂಬರ್ 6. ನೀವು ನೋಡ್ತಿರೋ ಈ ಫೋಟೋಸ್ ಎರಡೂ ಒಂದೇ ಫೋಟೋ ಅಲ್ಲ, ಬೇರೆ ಬೇರೆ ಫೋಟೋ ಅಂದರೆ ನಂಬಕ್ಕಾಗುತ್ತಾ? ಬಟ್ ನೀವು ನಂಬಲೇಬೇಕು. ಲೆಫ್ಟ್ ಸೈಡಲ್ಲಿ ಇರೋ ಒಂದು ಫೋಟೋ ತೆಗೆದಿದ್ದು ಒಂದು ಫೋಟೋಗ್ರಾಫರ್ ಆ್ಯಂಡ್ ರೈಟ್ ಸೈಡಲ್ಲಿ ಇರೋ ಒಂದು ಫೋಟೋ ತೆಗೆದಿದ್ದು ಇನ್ನೊಂದು ಫೋಟೋಗ್ರಾಫರ್. ಈ ಎರಡೂ ಫೋಟೋಗ್ರಾಫರ್ಸು ಒಂದೇ ಟೈಮಲ್ಲಿ ಹಿಡಿಯೋಕ್ಕೆ ಹೋಗಿ ಒಂದೇ ಒಂದು ಮಿಲಿ ಸೆಕೆಂಡ್ನು ಚೇಂಜಸ್ ಇಲ್ಲದೆ ಈ ಫೋಟೋಸ್ನ ಹಿಡಿದಿದ್ದಾರೆ. ಆದರೆ ಇದರಲ್ಲಿ ಕೋಇನ್ಸಿಡೆನ್ಸ್ ಏನಂದರೆ ಈ ಎರಡೂ ಫೋಟೋನ ಒಂದೇ ಟೈಮಲ್ಲಿ ತೆಗೆದಿದ್ದು ಇವರಿಬ್ಬರಿಗೆ ಗೊತ್ತಿರಲ್ಲ. ಇವರಿಬ್ಬರಿಗೂ 28 ಮೀಟರ್ ಡಿಸ್ಟೆನ್ಸ್ ಇರುತ್ತಂತೆ. ಆ್ಯಂಡ್ ಈ ಫೋಟೋನ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದಾಗ ಇದು ಕಾಪಿ ಅಂತ ಕಮೆಂಟ್ ಮಾಡಿದ್ದಾರೆ. ಅದು ಯಾವ ಥರ ಅಂದರೆ ರೈಟ್ ಸೈಡ್ ಫೋಟೋನ ನೋಡಿದವರು ಲೆಫ್ಟ್ ಸೈಡ್ ಫೋಟೋಗೆ ಕಾಪಿ ಅಂತ ಕಮೆಂಟ್ ಮಾಡಿದ್ದಾರೆ, ಲೆಫ್ಟ್ ಸೈಡ್ ಫೋಟೋನ ನೋಡಿದವರು ರೈಟ್ ಸೈಡ್ ಫೋಟೋಗೆ ಕಾಪಿ ಅಂತ ಕಮೆಂಟ್ ಮಾಡಿದ್ದಾರೆ. ಆಮೇಲೆ ನಿಜ ಏನು ಅಂತ ಗೊತ್ತಾಗಿದ್ದು. ಫ್ಯಾಕ್ಟ್ ನಂಬರ್ 5. ನಾರ್ತ್ ಕೊರಿಯಾದಲ್ಲಿ ಹುಟ್ಟೋದು ನರ್ಕಕ್ಕಿಂತ ಏನು ಕಡಿಮೆ ಇಲ್ಲ. ಈ ದೇಶದಲ್ಲಿ ಇರೋ ರೂಲ್ಸು ಬೇರೆ ಯಾವ ದೇಶದಲ್ಲೂ ಇರಲ್ಲ. ಆ್ಯಂಡ್ ಈ ದೇಶದಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ಯಾವುದೇ ಒಂದು ಆ್ಯಪ್ನು ಇಲ್ಲವಂತೆ. ಎಕ್ಸಾಂಪಲ್ಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬು ಇಲ್ಲ. ಈ ಕಂಟ್ರಿಲಿ ನೀವು ಬ್ರೌಸ್ ಮಾಡಬೇಕು ಅಂದರೆ ಬರೀ 28 ಬ್ರೌಸಿಂಗ್ ವೆಬ್ಸೈಟ್ ಅಷ್ಟೇ ಅಂತ ಇರೋದು. ಅದರಲ್ಲೂ ಅರ್ಧ ಕಿಮ್ ಜಾನ್ ಉನ್ ಬಗ್ಗೆನೇ ಇರುತ್ತಂತೆ. ಮಿಕ್ಕಿದ ವೆಬ್ಸೈಟ್ ಎಲ್ಲ ಗೌರ್ನಮೆಂಟೇ ಯೂಸ್ ಮಾಡುತ್ತಂತೆ. ಫ್ಯಾಕ್ಟ್ ನಂಬರ್ 4. ರಾಜಸ್ಥಾನಲ್ಲಿ ಇರೋ ಒಂದೇ ಫ್ಯಾಮಿಲಿಲಿ 31 ಡಾಕ್ಟರ್ಸ್ ಇದ್ದಾರಂತೆ. 7 ಫಿಸಿಷಿಯನ್, 5 ಗೈನೋಲಜಿಸ್ಟ್, 3 ಆರ್ಥೋಪೆಡಲಿಸ್ಟ್, 3 ಎಂಟ್ ಸ್ಪೆಷಲಿಸ್ಟ್, ಆರ್ಥೋಪೆಡಿಕ್, ನ್ಯೂಮರಾಲಜಿಸ್ಟ್, ಸೈಕ್ಯಾಟ್ರಿಕ್, ಪ್ಯಾಥಾಲಜಿಸ್ಟ್ ಅಂತ 31 ಡಾಕ್ಟರ್ ಒಂದೇ ಫ್ಯಾಮಿಲಿಲಿ ಇದ್ದಾರೆ. ಫ್ಯಾಕ್ಟ್ ನಂಬರ್ 3.
ನಮ್ಮ ಇಂಡ್ಯಾದಲ್ಲಿ ಪ್ರತಿ ವರ್ಷನೂ ನಮ್ಮ ತಲೆಯಲ್ಲಿ ಇರೋ ಕೂದಲಿಂದನೇ 2,500 ಕೋಟಿ ರೂಪಾಯಿಗೆ ಬಿಸ್ನೆಸ್ ನಡೆಯುತ್ತಂತೆ. ಕಾಮನ್ ಆಗಿ ಪ್ರತಿ ವರ್ಷ ತಿರುಪತಿಗೆ ಹೋಗಿ ಬೋರ್ಡ್ ಓಡಿಸ್ತಾರಲ್ಲ, ಆ ಕೂದಲಲ್ಲೇ 1 ವರ್ಷಕ್ಕೆ 130 ಕೋಟಿಗೆ ಆ ಕೂದಲನ್ನು ಮಾರಿದಾರಂತೆ. ಫ್ಯಾಕ್ಟ್ ನಂಬರ್ 2, ನಿಮಗೆ ಗೊತ್ತಾ ಇದುವರೆಗೂ ಜಾಸ್ತಿ ವರ್ಷ ಬದುಕ್ತವರು ಯಾರು ಅಂತ? ನೀವು ನೋಡ್ತಿದ್ದೀರಲ್ಲ, ಇವರ ಹೆಸರು ಲಿಜ್ ಎಂಗ್ ಯೋನ್. ಇವರು 256 ವರ್ಷ ಬದುಕಿದ್ರಂತೆ. ಒಂದು ವೇಳೆ ಈ ಫ್ಯಾಕ್ಟ್ ಸುಳ್ಳು ಅನ್ಸಿದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು. ಈ ಲಿಜ್ ಎಂಗ್ ಯೋನ್ ಹುಟ್ಟಿದ್ದು 1677 ಮೇ 3ನೇ ತಾರೀಕು, ಸತ್ತಿದ್ದು 1937 ಮೇ 6ನೇ ತಾರೀಕು. ಅದು ಅಲ್ಲದೆ ಇವ್ರ ಹೈಟ್ ಎಷ್ಟು ಗೊತ್ತಾ? 244 ಸೆಂಟಿಮೀಟರ್, ಅಂದ್ರೆ 8 ಅಡಿ ಉದ್ದ ಇದ್ರಂತೆ. ಫ್ಯಾಕ್ಟ್ ನಂಬರ್ 1, ನೀವು ಯಾರಾದರೂ ಥಿಂಕ್ ಮಾಡಿದ್ರೆ ಎಲ್ಲಾ ಬ್ಲೇಡ್ಗಳು ಯಾಕೆ ಇದೇ ತರ ಡಿಸೈನ್ ಅಲ್ಲಿ ಇರುತ್ತೆ ಅಂತ? ಬೇರೆ ಬೇರೆ ಕಂಪ್ನಿಗಳು ಇದನ್ನ ಬೇರೆ ಬೇರೆ ಡಿಸೈನ್ ಅಲ್ಲಿ ತಯಾರಿಸಬಹುದು, ಆದ್ರೆ ಆ ತರ ಮಾಡಲ್ಲ. ಯಾಕೆ? ಯಾಕಂದ್ರೆ 1901ರಲ್ಲಿ ಜಿಲೆಟ್ ಕಂಪ್ನಿಯವರು ಅವ್ರ ರೇಜರ್ ಮತ್ತೆ ಬ್ಲೇಡ್ ನ ಲಾಂಚ್ ಮಾಡ್ತಾರೆ. ಜಿಲೆಟ್ ಕಂಪ್ನಿಯವರು ಫಸ್ಟ್ ರೇಜರ್ ನ ತಯಾರಿಸಬೇಕಾದ್ರೆ ಈ ಶೇಪ್ ಅಲ್ಲಿ ಬ್ಲೇಡ್ ನ ತಯಾರಿಸ್ತಾರಂತೆ. ಅದ್ ಯಾಕಂದ್ರೆ ರೇಜರ್ ಅಲ್ಲಿ ಬ್ಲೇಡ್ಸ್ ಫಿಟ್ ಆಗಿ ಕುತ್ಕೋಬೇಕು ಅಂತ ಈ ಡಿಸೈನ್ ಅಲ್ಲಿ ಮಾಡವ್ರೆ. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಜಿಲೆಟ್ ಕಂಪ್ನಿ ಬ್ಲೇಡ್ ನ ಲಾಂಚ್ ಮಾಡ್ಬೇಕಾದ್ರೆ 25 ವರ್ಷಕ್ಕೆ ಬೇಕಾಗಿರೋ ಬ್ಯಾಟಲ್ ನ ತಗೊಂಡ್ಬಿಡ್ತಾರೆ. ಬೇರೆ ಕಂಪ್ನಿಗಳೆಲ್ಲ ರೇಜರ್ ನ ರೆಡಿ ಮಾಡ್ತಿದ್ರು, ಆದ್ರೆ ಅದಕ್ಕೆ ಬ್ಲೇಡ್ಸ್ ನ ಜಿಲೆಟ್ ಕಂಪ್ನಿದೇ ಯೂಸ್ ಮಾಡಬೇಕಾಗಿತ್ತು. 25 ವರ್ಷ ಆದ್ಮೇಲೂ ಅವ್ರು ಬೇರೆ ಬೇರೆ ಡಿಸೈನ್ ಅಲ್ಲಿ ಬ್ಲೇಡ್ಸ್ ನ ರೆಡಿ ಮಾಡ್ಬೋದಿತ್ತು, ಆದ್ರೆ ಆ ಡಿಸೈನ್ ಅಲ್ಲೇ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಿದ್ರಿಂದ ಅದನ್ನೇ ಕಂಟಿನ್ಯೂ ಮಾಡಿದ್ರಂತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ತರ ಹಲವಾರು ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಇದೆ, ನೋಡಿ ಸಪೋರ್ಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.